ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬ ಸುಲಭವಾಗಿ ಮೂರು ಬೇಳೆಗಳನ್ನ ಬಳಸಿ ಮಸಾಲ ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಯಲ್ಲೇ ಸೂಪರಾಗಿ ಅದಕ್ಕೆ ಒಂದು ಕಾಂಬಿನೇಷನ್ ಆಗುವಂಥ ಮಾವಿನಕಾಯಿ ಚಟ್ನಿನ ತುಂಬಾ ಸುಲಭವಾಗಿ ಒಂದು 3-4 ನಿಮಿಷದಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬಿಸಿ ಬಿಸಿ ನುಚ್ಚಿನುಂಡೆ ಅದರ ಜೊತೆಯಲ್ಲೇ ಮಾವಿನಕಾಯಿ ಚಟ್ನಿ ಇದ್ರಂತೂ ಸೂಪರ್ ಕಾಂಬಿನೇಷನ್ನು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಬಜ್ಜಿ ಬೋಂಡ ಎಲ್ಲ ತಿನ್ನೋದಕ್ಕಿಂತ. ಹಾಗಾಗಿ ಇವತ್ತು ರುಚಿಯಾಗಿರುವಂಥ, ಹಾಗೆ ಮಾಡೋಕ್ಕೂ ಕೂಡ ತುಂಬಾ ಸುಲಭವಾದಂಥ ಬೇಳೆಗಳ 3 ಬೇಳೆಗಳನ್ನ ಬಳಸಿ ಮಾಡುವಂಥ ನುಚ್ಚಿನುಂಡೆ ಹಾಗೆ ಮಾವಿನಕಾಯಿ ಚಟ್ನಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮಾವಿನಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಟೀಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಹಾಗೆ 1.5 ಟೀಸ್ಪೂನಷ್ಟು ಇಲ್ಲಿ ನಾನು ಸಾಸಿವೆನ ತೊಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಈ ಹುಳಿ ಅಂಶಕ್ಕೆ ನಾವು ಕಹಿನ ಬೆರೆಸಿದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು ಮೊದಲನೇ ದಿನ ಆ ಚಟ್ನಿ ತಿಂದಾಗ ನಿಮಗೆ ಸ್ವಲ್ಪ ಕಹಿ ಅನಿಸಿದ್ರೂ ಕೂಡ ಅದೊಂದು ಸ್ವಲ್ಪ ದಿನ ಆದಮೇಲೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಸೊ ಮೆಂತ್ಯ ಹಾಗೆ ಸಾಸಿವೆನ ಸ್ವಲ್ಪ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ, ಅದೆಲ್ಲ ಬಣ್ಣ ಹೊಂಬಣ್ಣ ಬರೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಸಾಸಿವೆ ಚಟಪಟ ಅನ್ನತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಇಂಗನ್ನು ಬೆರೆಸ್ಕೋತಾ ಇದ್ದೀನಿ. ಇಂಗ್ ಹಾಕೊಂಡಿದ್ದಾದಮೇಲೆ ಇದಕ್ಕೆ ನಾನು 2-3 ಟೀಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೇಕಾಗತ್ತೆ. ನಾನಿಲ್ಲಿ 3 ಟೀಸ್ಪೂನಷ್ಟು ಹಾಕೊಂಡಿದ್ದೀನಿ. ಎಣ್ಣೆಯಲ್ಲಿ ಸುಮ್ಮನೆ ಬಾಡಿಸ್ಕೋಬೇಕಾಗತ್ತೆ ಅಷ್ಟೇ ಖಾರದ ಪುಡಿನ, ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ. ಒಲೆ ಆಫ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ನೀವು ಇದ್ರ ಬದಲಿಗೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು, ಬಟ್ ಈಸಿಯಾಗಿ ಆರಾಮವಾಗಿ ಆಗುತ್ತೆ ಈ ಖಾರದ ಪುಡಿ ಹಾಕ್ಕೊಂಡ್ರೆ. ಈಗ ಇದಿಷ್ಟು ಮಿಶ್ರಣನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದ್ರ ಜೊತೆಯಲ್ಲೇ ನಿಮಗೆ ಟೇಸ್ಟ್ಗೆ ಬೇಕಾಗುವಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ನಾನು 1 ಮೀಡಿಯಮ್ ಸೈಜಿನ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋಂಥ ಈ ಮಾವಿನಕಾಯಿನ ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಣ್ಣಾಗಿದ್ದರೂ ಪರವಾಗಿಲ್ಲ, ಒಂದು 2-3 ದಿನದ ತನಕನೂ ಬರುತ್ತೆ. ಹಾಗೆ ಮಾವಿನಕಾಯಿ ಚೂರುಗಳನ್ನ ಕೂಡ ಹಾಕೋಬಹುದು, ತುರಿದ್ಬಿಟ್ಟು ಹಾಕೋಬಹುದು ಅಥವಾ ಚೂರುಗಳನ್ನ ಹಾಕೋಬಹುದು. ಒಂದು ಸ್ವಲ್ಪ ಹಣ್ಣಾಗಿದ್ದರೆ ಈ ರೀತಿ ಚೂರು ಮಾಡ್ಕೊಂಬಿಟ್ಟು ಹಾಕೋಬಹುದು. ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡ್ರೆ ಸೂಪರಾಗಿರುವಂಥ ಮಾವಿನಕಾಯಿ ಚಟ್ನಿ ಒಂದು 2-3 ನಿಮಿಷಗಳಲ್ಲಿ ಸೂಪರಾಗಿ ರೆಡಿ ಆಗುತ್ತೆ. ಈಗ ನುಚ್ಚಿನುಂಡೆ ಮಾಡ್ಕೊಳ್ಳೋದನ್ನು ನೋಡೋಣ. ಇಲ್ಲಿ ನಾನು ಮಸೂರ್ ದಾಲ್ನ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಅದನ್ನು 2-3 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಕಡಲೆಬೇಳೆ, ಹಾಗೆ 1/4 ಕಪ್ನಷ್ಟು ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈ 3 ಬೇಳೆನ ಬಳಸಿ ನಾನಿಲ್ಲಿ ನುಚ್ಚಿನುಂಡೆ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚಿನಷ್ಟು ಶುಂಠಿನ ಈ ರೀತಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ನಿಮ್ಮ ಖಾರಕ್ಕೆ ನೋಡ್ಕೊಂಬಿಟ್ಟು ನೀವು ಹಸಿಮೆಣಸಿನ್ಕಾಯಿನ ಇದಕ್ಕೆ ಹಾಕೋಬೇಕಾಗತ್ತೆ. ನಾನಿಲ್ಲಿ 5-6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ, ನುಣ್ಣಗೆ ಬೇಡ, ತರಿ ತರಿಯಾಗಿ ರುಬ್ಕೊಳ್ಳಿ. ಈ ರುಬ್ಬಿರೋ ಅಂಥ ಮಿಶ್ರಣನ ಒಂದು ಬೌಲ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ. ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಆಂಬುಡೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೇಗೆ ತರಿ ತರಿಯಾಗಿ ರುಬ್ಕೋತೀವೋ ಎಲ್ಲ ಮಸಾಲ ಹಾಕ್ಬಿಟ್ಟು ಅದೇ ರೀತಿಯಲ್ಲಿ ಇದನ್ನು ಕೂಡ ರುಬ್ಕೋಬೇಕಾಗತ್ತೆ ತರಿ ತರಿಯಾಗಿ. ಹಾಗೆ ಇದಕ್ಕೆ 1/4 ಕಪ್ನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಯಾವ ಸೊಪ್ಪು ಬೇಕಿದ್ರೂ ಅವೈಲೇಬಲ್ ಇದ್ದರೆ ಇದ್ರ ಜೊತೆಯಲ್ಲಿ ಹಾಕೋಬಹುದು. ಹಾಗೆ 1 ಇಡ್ಲಿ ಪ್ಯಾನ್ಗೆ ನಾನು ಎಣ್ಣೆನ ಹಚ್ಚಿ ಇಟ್ಕೋತಾ ಇದ್ದೀನಿ. ಇಡ್ಲಿ ಪ್ಯಾನಲ್ಲಾದ್ರೂ ಮಾಡ್ಕೋಬಹುದು, ಇದನ್ನು ಬೇಯಿಸ್ಕೋಬಹುದು, ಅಥವಾ ನೀವು 1 ತೂಟ್ ಬಟ್ಲನ್ನ ಇಟ್ಕೊಂಡ್ಬಿಟ್ಟು ಅದರಲ್ಲೂ ಕೂಡ ಬೇಯಿಸ್ಕೋಬಹುದು. ಈಗ ನಾನು ನುಚ್ಚಿನುಂಡೆ ಮಿಶ್ರಣನ ಒಂದು ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡು ಈ ರೀತಿ ಕೈಯಲ್ಲಿ ಮಾತ್ರ ಓವಲ್ ಶೇಪಲ್ಲಿ ಪ್ರೆಸ್ ಮಾಡ್ಕೊಂಬಿಟ್ಟು ಈ ರೀತಿ ಇಡ್ಲಿ ಪ್ಲೇಟ್ಸ್ಗಳಿಗೆ ಇಟ್ಕೋತಾ ಇದ್ದೀನಿ. ಈ ರೀತಿ ಆದರೂ ಇಟ್ಕೋಬಹುದು ಅಥವಾ ರೌಂಡ್ ಮಾಡಿ ಬಿಡ್ಕಾದರೂ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೋಬಹುದು. ಇದನ್ನು ಕಡಿಮೆ ಅಂದರೂ 15-20 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. 15-20 ನಿಮಿಷ ಆದಮೇಲೆ ಸೂಪರಾಗಿ ಇದು ರೆಡಿ ಆಗಿರುತ್ತೆ. ಯಾವುದು ಬೇಳೆಗಳು ಕೂಡ ನಿಮಗೆ ಹಸಿ ಹಸಿಯಾಗಿ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ರುಚಿಯಂತೂ ಸಕ್ಕದಾಗಿರುತ್ತೆ. ಅದು
ಅದರಲ್ಲೂ ಮಾವಿನಕಾಯಿ ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ. ಸೊ ಈಗ ಇದಿಷ್ಟು ಬೆಂದಿದ್ದಾದಮೇಲೆ ಈ ರೀತಿ ಒಂದು ಚಾಕು ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಆರಾಮವಾಗಿ ಇದನ್ನು ತೆಕ್ಕಬಹುದು. ಭಾಳ ಅಂಟ್ಕೊಂಡು ಇರೋದಿಲ್ಲ ಇದು ಆ ಪ್ಯಾನಿಗೆ. ಸೊ ಇದಿಷ್ಟು ಆರಾಮವಾಗಿ ತೆಕ್ಕೊಂಡು ಇದನ್ನು ಸೂಪರಾಗಿ ಬಿಸಿ ಬಿಸಿಯಾಗಿ ಮಾವಿನಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುವಂಥ ಈ ಮಳೆ ಬರೋದಕ್ಕೂ ಬಿಸಿ ಬಿಸಿಯಾಗಿರುವಂಥ ಈ ನುಚ್ಚಿನುಂಡೆಗೂ ಸಕ್ಕತ್ತಾದ ಕಾಂಬಿನೇಷನ್ನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನುಚ್ಚಿನುಂಡೆ ಹಾಗೆ ಇದರ ಜೊತೆಲೆ ಮಾವಿನಕಾಯಿ ಚಟ್ನಿನ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.